ಹಾಯ್ ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ದಂಡಿಗೆದ್ರಬಾರ್ದು, ದಾಳಿಗೆದ್ರಬಾರ್ದು, ನಂದೇ ದಾರಿನಲ್ಲಿ ಒಳ್ಳೆ ತಂದೆಯಿಂದ ಹೋಗ್ತಾ ಇರಬೇಕು ಅಂತ ಸಾಕ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನು ಮಾಡುತ್ತೆ ಅನ್ನೋ ಐಡಿಯಾಸ್ ಇಲ್ಲ. ಬಟ್ ಒಳ್ಳೆಯವರಿಗೆ ಕೆಟ್ಟದಾಗಲ್ಲ ಅನ್ನೋ ನಂಬಿಕೆ ಮೇಲೆ ಸಾಕ್ತಾ ಇದ್ದೀನಿ. ಬನ್ನಿ, ಇವಾಗ ಒಳಗಡೆ ಹೋಗಿ ತಿಂಡಿ ಕೆಲಸ ಮಾಡೋಣ. ನಮ್ಮ ಅತ್ತೆ ಎಲ್ಲೋ ಹೊರಗಡೆ ಹೋಗಬೇಕಂತೆ. ಸೊ ಬನ್ನಿ ನೋಡೋಣ ಅದೇನು ಕತೆ ಅಂತ. ಇಲ್ಲಿರ್ತಾರ? ಯಾವುದೇ ಮನುಷ್ಯ ಆಗಲಿ ಪೂರ್ತಿ ಕೆಟ್ಟವರು ಆಗಿರೋದಿಲ್ಲ, ಪೂರ್ತಿ ಒಳ್ಳೆಯವರು ಆಗಿರೋದಿಲ್ಲ. ಸಮಯ ಸಂದರ್ಭ ನಮ್ಮನ್ನು ಒಳ್ಳೆಯವರು ಕೆಟ್ಟವರು ಆಗಿ ಪ್ರತಿಬಿಂಬಿಸುತ್ತೆ ಅಷ್ಟೇ. ಬಟ್ ಹಾರ್ಟ್ಲಿ ಗುಡ್ ಇದ್ದರೆ ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ. ನೀವೇ ನೋಡ್ತಾ ಇದ್ದೀರಾ ನಾನು ನಮ್ಮ ಅತ್ತೆ ಹೇಗಿದ್ವು, ಈಗ ಹೇಗಾಗಿದ್ದೀವಿ ಅಂತ. ನಾವು ಯಾಕೆ ಗೊತ್ತಾ ಇವಾಗ ನಾನು ನಮ್ಮ ಅತ್ತೆ ಹೊರಗೆ ಹೋಗಿ ಬಂದಿದ್ದು? ಈಗ ಶೀಟ್ ಹಾಕಿಸ್ತಾ ಇದ್ದೀವಿ ಅಲ್ಲ, ಸೊ ಅದು ಗ್ಯಾಪ್ನ ಫಿಲ್ ಮಾಡಬೇಕು ಅಲ್ಲ, ಅಲ್ಲಿಗೆ ಇಟ್ಟಿಗೆ ಎಲ್ಲ ಕಟ್ಟಬೇಕು. ಸೊ ಅದಕ್ಕೆ ಗಾರೆ ಕೆಲಸದವ್ರು ಬೇಕು. ಇಲ್ಲಿ ಅವ್ರನ್ನ ಗಾಂಡಿ ಕೆಲಸದವರು ಅಂತ ಹೇಳ್ತಾರೆ. ಸೊ ಅವರಿಗೆ ಹೇಳೋಣ ಕೇಳೋಣ ಅಂದ್ಕೊಂಡು ಹೋಗಿದ್ವು. ಅಲ್ಲಿ ಯಾರೋ ಸಿಕ್ಕಿದ್ರು, ಅವ್ರಿಗೆ ಹೇಳಿಬಿಟ್ಟು ಬಂದಿದ್ದೀವಿ, ಅವ್ರು ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ. ಆಮೇಲೆ ಸೊ ಬಂದಮೇಲೆ ನಮ್ಮ ಅತ್ತೆ ಹೇಳಿದ್ರು, ನೀನು ರೆಡಿಯಾಗಿ ಹೊರಡು. ಐ ಮೀನ್, ಅಲ್ಲಿ ಅವರ ಅಕ್ಕನ ಮಗಂದು ಅರಿಶಿನ ಶಾಸ್ತ್ರ ಇದೆ ಇವತ್ತು. ಸೊ ಇಬ್ಬರೂ ಹೋಗಬೇಕಿತ್ತು, ಬಟ್ ಇಲ್ಲಿ ಶೀಟ್ ಹಾಕೋರು ಬರೋದ್ರಿಂದ ಅದನ್ನು ಸ್ವಲ್ಪ ಮುಗಿಸ್ಬಿಟ್ಟು ನಾನು ಆಮೇಲೆ ಬರ್ತೀನಿ, ನೀನು ಸ್ನಾನ ಗಿನ ಮಾಡಿಕೊಂಡು ಹೊರಡು ಅಂತ ಹೇಳಿದ್ದಾರೆ. ಸೊ ನಾನೀಗ ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀನಿ. ನಿಜ ಹೇಳ್ತೀನಿ, ಇವತ್ತಿನ ತನಕ ಈ ಮೂಮೆಂಟ್ ತನಕ ನಾನು ಯಾವ ಬಟ್ಟೆ ಹಾಕೋಬೇಕು ಅಂತ ಡಿಸೈಡ್ ಮಾಡಿಲ್ಲ. ನೋಡೋಣ, ಆ ಮೂಮೆಂಟಿಗೆ ಬೀರು ಓಪನ್ ಮಾಡಿದಾಗ ನನ್ನ ಕಣ್ಣಿಗೆ ಯಾವುದು ಓಕೆ ಅನ್ಸುತ್ತೆ ಅದನ್ನು ಹಾಕೋಬೇಕು. ಬಟ್ ಅದರಲ್ಲೂ ಕನ್ಫ್ಯೂಷನ್ಸ್ ಇದೆ, ಸ್ಯಾರಿ ಉಡಬೇಕಾ ಅಥವಾ ರೆಡ್ ಡ್ರೆಸ್ ಸಾಕಾ ಅಂತ. ವಿಲ್ ಸಿ, ನೋಡೋಣ ಹೇಗಾಗತ್ತೆ ಹಾಗೆ. ಓಕೆನಾ, ಬನ್ನಿ ಈಗ ಕಾಫಿ ಕುಡಿಯೋಣ. ಓಪನ್ ಕಿಚನ್ ಕಾಫಿ, ಕಾಫಿ ಆಲ್ರೆಡಿ ಕುದೀತಾ ಇದೆ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಗಾಯಸ್, ಏನೋ ಒಂದು ಸರಿ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಸ್ಟೌದು ಬರ್ನರ್ಸ್ ಇದೆಯಲ್ಲ ಅದು ಸ್ಲೋ ಆಗಿಬಿಟ್ಟಿದೆ. ಒಳ್ಳೆ ಪುಟ್ಟದಾಗಿ ಉರಿಯುತ್ತೆ, ತುಂಬ ಟೈಮ್ ತಗೊಳುತ್ತೆ. ಇಲ್ಲಿ ಬೇರೆ ಯಾರೂ ಬರ್ತಾ ಇಲ್ಲ ರಿಪೇರಿಯವರು. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಹಾಗಿರಲಿ, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೋಗೋಣ. ಈ ಓಪನ್ ಕಿಚನು ಇವತ್ತೇ ಲಾಸ್ಟು, ಇವತ್ತೇ ಶೀಟ್ ಹಾಕಿ ಮುಗಿಸ್ಬಿಡ್ತಾರೆ. ಸೊ ಕಾಫಿ ವಿತ್ ಓಪನ್ ಕಿಚನ್ ಚೆನ್ನಾಗಿದೆ ಅಲ್ಲ? ಕಾಫಿ ಕುಡ್ದಾದ್ಮೇಲೆ ತುಂಬ ಕೆಲಸ ಇದೆ ಸದ್ಯಕ್ಕೆ, ಬಟ್ಟೆ ಒಗಿಬೇಕಿತ್ತು, ಒಗ್ದಾಯಿತು. ಇಲ್ಲಿ ಒಣ ಹಾಕೋಕ್ಕೆ ಆಗಲ್ಲ, ಯಾಕೆ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಬಟ್ಟೆ ಧೂಳಾಗತ್ತೆ, ಆಮೇಲೆ ಮತ್ತೆ ವಾಶ್ ಮಾಡಬೇಕು, ಮತ್ತೆ ಒಣ ಹಾಕಬೇಕು. ಸೊ ಅದೆಲ್ಲ ಪ್ರಾಬ್ಲಮ್ ಬೇಡ ಅಂದ್ಬಿಟ್ಟು ಮೇಲ್ಗಡೆ ಚಿಂಟು ರೂಮ್ ಇದೆ ಅಲ್ಲ, ಸೊ ಅಲ್ಲೂ ಒಂದು ವೈರ್ ಕಟ್ಟಿದ್ದೀನಿ ಅಲ್ಲ, ಅಲ್ಲಿ ಹಾಕೋಣ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಸ್ನಾನ ಎಲ್ಲ ಆಯಿತು, ಬೀರು ತೆಗ್ದೆ, ಎಲ್ಲ ಬಟ್ಟೆ ಕೆಳಗಡೆ ಇಳಿಸ್ದೆ. ಯಾವ ಬ್ಲೌಸ್ ಫಿಟ್ ಆಗುತ್ತೆ ಅನ್ನೋದು ಬೇರೆ ನೋಡಬೇಕು ಅಲ್ಲ. ಸೊ ಕೆತ್ಕಾಕಿದ್ದೀನಿ, ಆಮೇಲೆ ಫೈನಲಾಗಿ ಈ ಸ್ಯಾರಿ ಸೆಲೆಕ್ಟ್ ಮಾಡಿದೆ. ಈ ಸ್ಯಾರಿ ವಿಶೇಷತೆ ಏನು ಗೊತ್ತಾ ಗೈಸ್? ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇಲ್ಲಿ ನಂದು ಎಂಗೇಜ್ಮೆಂಟ್ದು ಸಿಂಗಲ್ ಪಿಕ್ ಇದೆ. ಸೊ ಅದನ್ನು ನಾನು ಇಲ್ಲಿ ಹಾಕ್ತೀನಿ ನೋಡಿ. ಬನ್ನಿ ಇವಾಗ ಸ್ಯಾರಿ ಉಟ್ಕೊಳ್ಳೋಣ. ಈ ಸೀರೆ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ನೆನಪಾಯ್ತಾ ಏನಾದರೂ? ರೀಸೆಂಟಾಗಿ ನಾನು ಪೋಸ್ಟ್ ಮಾಡಿದ್ದೆ, ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಬಿಂದಿ ಹಾಕೋತೀನಿ ಆಮೇಲೆ, ಬಿಕಾಸ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಸ್ವೆಟ್ ಆಗುತ್ತಲ್ಲ, ಮತ್ತೆ ಎಲ್ಲ ಹಾಳಾಗುತ್ತೆ. ಸೊ ಈ ರೀತಿ ರೆಡಿ ಆಗಿದ್ದೀನಿ. ಓಕೆ ಅಲ್ಲ, ನಾಟ್ ಬ್ಯಾಡ್, ಫೈನ್. ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ಬಿಂದಿ ಗಿಂದಿ ಎಲ್ಲ ಹಾಕೋತೀನಿ.
ಗೆಟ್ ರೆಡಿ. ಬನ್ನಿ ಗೈಸ್, ಟೈಮ್ ಆಯ್ತು, ಹೋಗೋಣ. ಅಲ್ಲಿ ನಮ್ಮ ಅತ್ತೆ ಕರೀತಾ ಇದ್ದಾರೆ, ಹೋಗು 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 ಅಂತ, ಬೇಗ ಹೋಗು, ಪೂಜೆ ಮುಗ್ದೋಗುತ್ತೆ ಅಂತ. ಹೆಂಗೋ ಒಂದು ಸೀರೆ ಸುತ್ಕೊಂಡಿದ್ದೀನಿ, ಬನ್ನಿ ಹೋಗೋಣ. ಆಂಟಿ 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 ಹೋಗ್ಬ. ನಮ್ಮ ಮನೆಯಿಂದ ಈಗ ನಾನು ಹೋಗ್ತಾ ಇರೋ ಮನೆ ಆಲ್ಮೋಸ್ಟ್ 7 kilometers ಇದೆ. ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಆದರೆ ಭಟ್ರು ಬಂದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಇದು ಬಂದು ಕಳಶ, ನಮ್ಮ ಅಂಕೋಲಾದಲ್ಲಿ ನಾಡವರು ನಾಯಕ್ಸ್ ಇಟ್ಕೊಳ್ಳೋ ಅಂತ ಕಳಶ. ನಮ್ಮ ಕಡೆ ನಾವು ಹಿಂದಿನ ದಿನ ಚಪ್ರ ಹಾಕ್ತೀವಿ, ಆದರೆ ಇಲ್ಲಿನ ಕಸ್ಟಮ್ ಬೇರೆ ನೋಡಿ. ಈ ರೀತಿ ತೋರಣನ ಕಟ್ತಾರೆ ಇಲ್ಲಿ. ಅದೇ ನಮ್ಮ ಗೌಡ್ರ ಕಡೆ, ಮಂಡ್ಯ ಕಡೆ ಅಥವಾ ಮೈಸೂರು ಬ್ಯಾಂಗ್ಳೂರು ಕಡೆ ಎಲ್ಲ ನಾವುಗಳು ಚಪ್ರ ಅಂತ ಹಾಕ್ತೀವಿ, ಆದರೆ ಇಲ್ಲಿ ಸಂಪ್ರದಾಯನೇ ಬೇರೆ. ಆದರೂ ನನಗನ್ಸಿದ್ದು ತೋರಣಗಿನ್ನ ಚಪ್ರ ಹಾಕಿದ್ರೆ ಲಕ್ಷಣ ಜಾಸ್ತಿ, ಮದುವೆ ಕಳೆ ಜಾಸ್ತಿ ಅಂತ. ಏನಂತೀರಾ ಗಾಯ್? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಗಾದೆ ಮಾತೆ ಇದೆ, ಅದು ಎಷ್ಟು ನಿಜ ಅಲ್ವಾ? ನಿಜಕ್ಕೂ ಮದುವೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಗಾಯ್ಸ್. ನಮ್ಮ ಅಂಕೋಲಾ ಕಡೆ ಮದುವೆ ಮಾಡೋ ಸ್ಟೈಲ್ ಹೇಗಿದೆ, ಇಲ್ಲಿ ಸಂಪ್ರದಾಯ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದೀನಿ, ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೋಸ್ಕರ ಆ್ಯಂಡ್ ನನಗೋಸ್ಕರ ಆಲ್ಸೋ. ಫೋಟೋ ಹೊಡ್ದಾ ಇತ್ತು ಬಿಡಿ. ನೀವು ಒಳ್ಳೆ ಸೈಡ್ ಸೀರೆ ಹಾಕ್ಬಿಟ್ಟು ನೈಟ್ ಅದಕ್ಕೂ ಒಂದು ಎರಡು ಮೂರು ನಾಲ್ಕು ಮಾಡಿ ಕೈ ಬಿಡು ಕೈ ಬಿಡು ನನ್ನ ಸಾಕ್ಬಿಡು. ಫೋಟೋ ಎಲ್ಲ ವಿಡಿಯೋ ಪಟ ಪಟ ಕೊಡಿ ಅಡಿ. ಈ ಉಂಡೆನೆ ನಾನು ಕೇಳಿದ್ದು ಇದು ತಿನ್ನೋದಾ? ಆಕ್ಚುಲಿ ನಾವು ಈ ರೀತಿ ಇರೋದನ್ನ ತಂಬಿಟ್ಟು ಅಂತ ನಮ್ಮ ಕಡೆ ಮಾಡ್ತೀವಿ, ಸೇಮ್ ಇದೇ ತರ ಇರುತ್ತೆ. ನಾನು ಇದನ್ನ ತಂಬಿಟ್ಟು ಅಂತಾನೆ ಅನ್ಕೊಂಡೆ, ಆದ್ರೆ ಆಮೇಲೆ ಗೊತ್ತಾಯ್ತು ಇದು ಮಣ್ಣಿಂದು ಉಂಡೆ ಕಟ್ಟಿದ್ದಾರೆ, ಏನೋ ಶಾಸ್ತ್ರಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಈಗ ಇಲ್ಲಿ ಒಲೆ ಶಾಸ್ತ್ರ ಮಾಡ್ತಾ ಇದ್ದಾರೆ.
ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಮೇಕಪ್ ಮಾಡಲ್ಲ, ಮಾಡಿದ್ರೆ ಬರೀ ಲಿಪ್ಸ್ಟಿಕ್ ಹಾಕ್ತೀನಿ, ಕಾಜಲ್ ಹಾಕ್ತೀನಿ, ಮತ್ತೆ ಬಿಂದಿ ಇಡ್ತೀನಿ ಅಷ್ಟೇ. ಅಂಥದ್ರಲ್ಲೂ ಇವತ್ತು ಲಿಪ್ಸ್ಟಿಕ್ಕು ಹಾಕಿಲ್ಲ, ಬಿಂದಿನೂ ಇಟ್ಟಿಲ್ಲ. ಯಾಕೆ ಅಂದರೆ ತುಂಬ ಸೆಕೆ ಇತ್ತು, ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ಅಂದ್ಬಿಟ್ಟು ಹಾಗಾಗಿ ಕ್ಯಾಪ್ಚರ್ ಮಾಡಿಬಿಟ್ಟೆ. ಪೂಜೆ ಮಾಡಿ ಸುಸ್ತಾಗಿತ್ತಲ್ಲ, ಅದಕ್ಕೆ ಇವಾಗ ಬ್ರೇಕ್ ಟೈಮ್, ಸೊ ಹ್ಯಾವಿಂಗ್ ಜ್ಯೂಸ್ ನಾವ್. ಇದು ಇನ್ನೊಂದು ಶಾಸ್ತ್ರ. ಈ ಶಾಸ್ತ್ರ ಏನಪ್ಪ ಅಂದರೆ, ಬೀಸೋ ಕಲ್ಲಲ್ಲಿ ಧಾನ್ಯ ಹಾಕ್ತಾರೆ, ಅದನ್ನ ಮುತ್ತೈದೆಯರು ಸೇರಿ ಬೀಸಬೇಕು. ಎಲ್ರೂ ರೆಡಿಯಾಗಿ ಕೂತಿದ್ದೀವಿ, ಇನ್ನೇನು ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು ಅನ್ನೋ ರೀತಿಯಲ್ಲಿ ಗೆಟ್ ರೆಡಿ ಸ್ಟಾರ್ಟ್. ಹೆಣ್ಮಕ್ಳು 5 ಅಥವಾ 7 ಹೌದು, ಕುಸಿನ ಕಾಲು ನೀನೇ ಹೈಲೈಟ್. ನಾನೇ ಕಣೋ, ನೀವು 100 ಸಲ ನಾರು ವಿಡಿಯೋ ತೆಗೆದು ನೋಡ್ಬೇಕು, ನಂದು ವ್ಯೂಸ್ ಆದ್ರೆ ಬರುತ್ತೆ. ಸಲಾಂ ವಾಲೇಕಂ ಎಲ್ಲ. ನಂಗೊತ್ತಿಲ್ಲ
ಫೋಟೋ ಅಲ್ಲ ವಿಡಿಯೋ ತುಳಸಿ ಹಿಂದೆ ಬಂದಿರಾತ್ರೆ ಯಾರಾದ್ರೂ ಈ ರೀತಿ ಸರ್ಪ್ರೈಸ್ ಆಗಿ ರೋಸ್ ತಂದ್ಕೊಟ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ಲ. ಸೊ ಪ್ರಪೋಸ್ ಮಾಡೋರು ಮತ್ತೆ ಪ್ರೀತಿಯಿಂದ ಹಸ್ಬೆಂಡು ವೈಫಿಗೆ ಕೊಡೋ ಅಂಥವ್ರು ಈ ರೀತಿ ಕೊಟ್ರೆ ಸಖತ್ತಾಗಿರತ್ತೆ. ನನಗೆ ಅವಾಗ ನನ್ನ ಗಂಡ ನೆನಪಾದ, ಅವನು ಈ ರೀತಿ ನಂಗೆ ತಂದ್ಕೊಟ್ರೆ ಎಷ್ಟು ಚಂದ ಇರತ್ತೆ ಅಲ್ವಾ ಅಂತ. ಗಾಗ್ರಾ ಲೆಹೆಂಗಾ ರೆಡಿನಾ? ಹೊಲ್ಸ್ಕೊಂಡ್ಯಾ? ಇಲ್ಲೆಲ್ಲ ಹೊಲಿತಾರೆ? ಇದು ನನ್ನ ಸತ್ಯನ ಪೂಜೆ ಡಿಸೈನ್ ತೋಡು. ಇದು ಗೂಗಲ್ ನಂದು ಇತ್ತಲ್ಲ ಒತ್ಸಲ ಇದಕ್ಕೆ ಚೆನ್ನಾಗಿದೆ. ಬ್ಯಾಕ್ ಹುಕ್ಕಲ್ಲ ಫ್ರಂಟ್ ಹುಕ್ಕ ಬ್ಯಾಕ್. ಇದು ನಮ್ಮ ನಿಶಾ ಮದುವೆಗೆ ಅಂತ ತಗೊಂಡಿರೋ ಹೊಸ ಬಟ್ಟೆ, ಅದನ್ನ ತೋರಿಸ್ತಾ ಇದ್ಲು. ಲೆಹೆಂಗಾ ಚೆನ್ನಾಗಿತ್ತು. ಇದು ಅವರು ಉಡುಪಿಯಿಂದ ತಗೊಂಡಿದ್ದು ಮಟೀರಿಯಲ್ಲು. ಸೊ ನಾನು ನೋಡಿರ್ಲಿಲ್ಲ ಅಲ್ಲ, ನನಗೆ ತೋರಿಸ್ತಾ ಇದ್ಲು. ಪೀಸ್ ಎಷ್ಟಿದೆ? ದೊಡ್ಡ ಇದೆ. ಚೆನ್ನಾಗಿದೆ, ಫುಲ್ ಗ್ರ್ಯಾಂಡ್ ಕಾಣುತ್ತೆ. ಮನೆ ಮುಂದೆ ಈ ರೀತಿ ಶಾಮಿಯಾನ ಹಾಕ್ಸಿದ್ದಾರೆ. ಬಿಕಾಸ್ ಮದುವೆ ಮನೆ ಅಂದರೆ ಏನೋ ಒಂಥರ ಕಳೆ ಇರಬೇಕು ಅಲ್ಲ. ಸೊ ಈ ರೀತಿ ಎಲ್ಲ ಹಾಕಿದ್ರೇ ಒಂದು ಸ್ವಲ್ಪ ಜಾಸ್ತಿ ಮದುವೆ ಮನೆ ಥರ ಅನಿಸೋದು. ಆ್ಯಂಡ್ ಈ ರೀತಿ ಅರಿಶಿನ ಶಾಸ್ತ್ರಕ್ಕೆ ಡೆಕೋರೇಷನ್ಸ್ ಮಾಡಿದ್ದಾರೆ ಸಿಂಪಲ್ಲಾಗಿ. ಸೊ ಇವಾಗ ಅರಿಶಿನ ಶಾಸ್ತ್ರಕ್ಕೆ ಯಾರ್ಯಾರು ಕುತ್ಕೋತಾ ಇದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ಈ ಕಡೆ ಹುಡುಗ ಕುತ್ಕೋತಾನೆ ಮತ್ತು ಹುಡುಗನ ಜೊತೆ ಮತ್ತು ಮಕ್ಕಳುಗಳು ಕುತ್ಕೋತಾರೆ. ಯಾಕೆ ಏನು ಅಂತ ರೀಸನ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ನಾನು ಕೇಳಿಲ್ಲ. ಬಟ್ ನಮ್ಮ ಕಡೆ ಎಲ್ಲ ಅರಿಶಿನ ಶಾಸ್ತ್ರಕ್ಕೆ ಏನಪ್ಪ ಮಾಡ್ತಾರೆ ಅಂದರೆ, ನಾವು ಕುತ್ಕೊತೀವಿ ಅಲ್ಲ ನಮ್ಮ ಪಕ್ಕ ಗುಂಡ್ಕಲ್ಲನ್ನ ಇಡ್ತಾರೆ. ಬಿಕಾಸ್ ಗಂಡ ಗುಂಡು ಕಲ್ ಥರ ಗಟ್ಟಿಯಾಗಿರೋನು ಸಿಕ್ಕಲಿ ಅಂತನೋ ಸಮ್ ಆ ರೀತಿ ಇದೆ, ಅದು ನಂಗೆ ಗೊತ್ತು. ಬಟ್ ಇಲ್ಲಿ ಇನ್ನು ಮಕ್ಕಳನ್ನ ಕೂರಿಸ್ತಾರೆ, ಬಟ್ ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಸೊ ಈಗ ಅರಿಶಿನ ಶಾಸ್ತ್ರ ಹುಡುಗಂಗೆ ನಡೀತಾ ಇದೆ ಅವ್ರ ತಾಯಿ ಕಡೆಯಿಂದ. ಅಲ್ಲಿ ಮದುವೆಗೆ ಬಂದಿರೋವಂಥ ಎಲ್ಲರೂ ಸಹ ಅರಿಶಿನ ಶಾಸ್ತ್ರನ ಮಾಡ್ತಾ ಇದ್ದೀವಿ. ಹಾಗೆಯೇ ಕೊನೆಗೆ ನಾನು ಸಹ ಅರಿಶಿನ ಶಾಸ್ತ್ರನ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಿ ಅಲ್ಲ, ತೋರಣ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ಎಲ್ಲ ಮುಗಿತಾ ಬಂತು. ಕೊನೆಯದಾಗಿ ಊಟ ಎಲ್ಲ ಮಾಡಿ ಕೊನೆಗೆ ನಮ್ಮ ಮನೆಗೆ ನಾವು ಹೊರಟು ಬಂದ್ವು. ಸೊ ಇಷ್ಟ ಆಯಿತು, ಹೇಗಿತ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದು ದಿನ ಖಂಡಿತವಾಗ್ಲು ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.